هلو يا الغنم نمسكرا فالكم تو ماينكرافت فار كار بلاك شانل تو بادي ناحات بلا باي باقي باي سپورتا ديني لانو تو با بيجار راك بيتو ينا باي اشتنا ما تاڑا ارلي لا نما فريكس كرو جاتا كيل فريكس دو دي دائرت آئي كار وڑس كون دا ايبا تو ريفرش آئي ديني كالي غوبني كار وڑس كون وقتا آئي ديني ನೀವು ಈ ಥರ ಒಬ್ಬರೇ ಕಾರಲ್ಲಿ ಓಡಿಸ್ಬೇಕಾದ್ರೆ ನಿಮಗೆ ಫೀಲ್ ಆಗಿರುತ್ತೆ ಖಂಡಿತವಲ್ಲ ಒಂಥರ ಪೀಸ್ಫುಲ್ ಆಗಿ ಯಾವುದು ಒಬ್ಬರೇ ಓಡಿಸೋ ಒಂಥರ ಮಜಾ ಸಿಗ್ತದಪ್ಪ ನನಗಂತೂ ತುಂಬ ಇಷ್ಟ ಏನಾದರೂ ಏನಂದರೆ ಒಂದು ಸ್ವಲ್ಪ ಲೋ ಇದ್ದಾಗ ಕಾರ್ ಎತ್ಕೊಬೇಕು ಒಬ್ಬನೇ ಹೋಯ್ತಾ ಇರ್ಬೇಕು ಎಲ್ಲಿ ಗಂಟೆ ಹೋಗ್ತೀವಿ ಎಲ್ಲಿಗೆ ಹೋಗ್ತೀವಿ ಏನು ಗೊತ್ತಿಲ್ಲ ಸುಮ್ಮನೆ ಹೋಗ್ತಾ ಇರಬೇಕು ಮಾತಾಡ್ಕೊಂಡು ಹೋಗ್ತಾ ಇರಬೇಕು ನಮ್ಮ ಜೊತೆ ನಾವೇ ಮಾತಾಡ್ಕೊಂಡು ಹೋಗ್ಬೇಕು ಅಷ್ಟೇ ಬೇರೆ ಜೊತೆಗೆ ಯಾರು ಇರ್ತಾರೆ ಇರಬೇಕು ಅವೆಲ್ಲ ಏನು ಬೇಕಾಗಿಲ್ಲ ಅಲೋ ಒಬ್ಬನೇ ಜೊತೆಯಲ್ಲಿ ನಮ್ಮ ಜೊತೆ ಮಾತಾಡ್ಕೊಂಡು ಹೋಗ್ತಾ ಇದ್ರೆ ಅದರಲ್ಲಿ ಸಿಗೋ ನೆಮ್ಮದಿ ಬೇರೆ ಯಾವ್ದಲ್ಲ ಇಲ್ಲ ನಿಮಗೂ ಇದೇ ಥರ ನೆಮ್ಮದಿ ಬೇಕಂದ್ರೆ ಕಾರ್ ಎತ್ಕೊಳ್ಳಿ ಸ್ಟಾರ್ಟ್ ಮಾಡಿ ಹೋಯ್ತಾ ಇರಿ ತಲೆಗೆಡಿಸ್ಕೊಬಿಡಿ ಎಲ್ಲರೂ ಪೆಟ್ರೋಲ್ ಒಂದು ಹಾಕ್ಸ್ಕೊಳ್ಳಿ ಏನಂದ್ರೆ ನಿಮ್ಮ ನಿಮ್ಮ ನೆಮ್ಮದಿಗೋಸ್ಕರ ನೀವು ಒಂದು 500 ರೂಪಾಯಿ ಪೆಟ್ರೋಲ್ ಖರ್ಚು ಮಾಡಲ್ವ ಹೇಳಿ ನೆಮ್ಮದಿ ಕಳ್ಕೊಂಬಿಟ್ರೆ ನೀವು ಲಕ್ಷ ದುಡಿದ್ರೆ ಎಲ್ಲ ಕಳ್ಕೊಂಬಿಡ್ತೀರಾ ಆದರೆ ನೆಮ್ಮದಿನ ಪಡ್ಕೊಳ್ಳೋದಕ್ಕೋಸ್ಕರ ಒಂದು 500 ರೂಪಾಯಿ ಪೆಟ್ರೋಲ್ ಹಾಕ್ಸ್ಬಿಟ್ಟು ಆರಾಮಾಗಿ ಕಾರ್ ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ ಸ್ವಲ್ಪ ಮಜಾನೇ ಬೇರೆ ಇವಾಗ ನಾನಂತ ತಿಂದಿದ್ದು ಇವಾಗ ಸ್ವಲ್ಪ ಜೀರ್ಣ ಆಗಿದೆ ಬರೋಲ್ಲ ಕಪಲ್ಸ್ ಹೋಗ್ತಾ ಇದಾರೆ ಏನಂದ್ರೆ ಕಪಲ್ಸ್ ಹೋಗ್ತಾ ಇರ್ತಾರೆ ಜೊತೆಯಲ್ಲಿ ಮಾತಾಡ್ತಾರಲ್ಲ ಒಬ್ರಿಗೊಬ್ರು ಮಾತಾಡ್ತಾರಲ್ಲ ಮನಸ್ತಾಪ ಇರ್ತದೆ ಅದು ಇದು ಎಲ್ಲ ಅದೇ ನಮ್ಗೆ ಆ ಟೆನ್ಷನೇ ಇಲ್ಲ ಆರಾಮಾಗಿ ಒಬ್ಬನೇ ಹೋಗ್ತಾ ಇರ್ಬೋದು ಕಾರ್ ಎತ್ಕೊಂಡು ವಾ ಓಡಿಸ್ತಾ ಇದೀವ ಇನ್ನೇ ಮುಂದೆ ಯಾರಿದ್ದಾರೆ ಅಂತ ಭಯನೇ ಬೇಡ ಜೊತೆಯಲ್ಲಿ ಯಾರಿಲ್ಲ ಅನ್ನೋ ಏನು ಮನಸ್ತಾಪ ಬೇಡ ಆರಾಮಾಗಿ ಹೋಗ್ತಾ ಇರ್ಬೋದು ಮಾತಾಡ್ಕೊಂಡು ಅರೆ ಗಾಡೀಲಿ ಥರ ಹೋಗೋಕ್ಕಾಗೋದಿಲ್ಲ ಫ್ರೀಯಾಗಿ ಏನಂದರೆ ಅಲ್ಲಿ ಬ್ಯಾಲೆನ್ಸು ಅದು ಇದು ನೋಡ್ಕೋಬೇಕು ಹಿಂದೆ ನೋಡ್ಬೇಕು ಮುಂದೆ ನೋಡೋ ಕಾರ್ ಹಂಗೆಲ್ಲ ಆರಾಮಾಗಿ ಮಜಾ ಮಾಡ್ಕೊಂಡು ಮಾತಾಡ್ಕೊಂಡು ಆಟ ಆಡ್ಕೊಂಡು ಹೋಗ್ಬೋದು ಇನ್ನು ಕಾರ್ ಓಡಿಸೋದ್ರಲ್ಲಿ ಪಟ್ರ ಆಗ್ಬಿಟ್ರೆ ಮಾತ್ರ ಎರಡು ಮಾತಿಲ್ಲ ಆರಾಮಾಗಿ ಮಾತಾಡ್ಕೊಂಡು ಹೋಗ್ತಾ ಇರ್ಬೋದು ಇದೀಗ ಜಯನಗರ್ ಫೋರ್ತ್ ಬ್ಲಾಕ್ಗೆ ಬಂದಿದ್ದೀನಿ ನೋಡಿ ಲೆಫ್ಟ್ ಸೈಡಲ್ಲಿ ಫೋರ್ತ್ ಬ್ಲಾಕ್ ಬಿ ಡಿ ಎ ಕಾಂಪ್ಲೆಕ್ಸ್ ರೈಟ್ ಸೈಡಲ್ಲಿ ಬರುತ್ತೆ ಲೆಫ್ಟ್ ಸೈಡ್ ಬಿ ಎಮ್ ಟಿ ಸಿ ಬಸ್ ಸ್ಟ್ಯಾಂಡ್ ಬರುತ್ತೆ ಆ ಬಸ್ ಸ್ಟ್ಯಾಂಡ್ ಇರೋದೇ ಕಾಣಿಸೋದಿಲ್ಲ ಕತ್ಲಲ್ಲಿ ಅಷ್ಟು ಕತ್ಲಾಗ್ಬಿಟ್ಟಿರುತ್ತೆ ನೈಟ್ ಆಗ್ಬಿಟ್ರೆ ಬೆಳಿಗ್ಗೆ ಹೊತ್ತು ಈ ಫೋರ್ ಬ್ಲಾಕ್ ಈ ರೋಡಿಗೆ ಬಂದರೆ ಇದೊಂದೇ ಬಿಲ್ಡಿಂಗ್ ಎದ್ದು ಕಾಣೋದು ಅಷ್ಟು ಬಿಸಿ ಹೊಡಿತಾ ಇರ್ತದೆ ಮೇಲ್ಗಡೆ ಡ್ರೈವಿಂಗ್ ಲೈಸೆನ್ಸ್ ಎಲ್ಲ ಮಾಡ್ಕೊಡ್ತಾರೆ ನಾನು ಮಾಡಿಸಿದ್ದೀನಿ ನಾನು ಆ್ಯಕ್ಚುಲಿ ಮಾಡಿಸ್ಬೇಕಾದ್ರೆ ಡ್ರೈವಿಂಗ್ ಲೈಸೆನ್ಸು ನಾನು ಡೈರೆಕ್ಟಾಗೇ ಮಾಡಿಸಿದ್ದು ಫ್ರ್ಯಾಂಕ್ ಆಗಿ ಹೇಳ್ತಾ ಇದ್ದೀನಿ ಬೇರೆಯವರೆಲ್ಲ ಏನಂದರೆ ಈ ಡ್ರೈವಿಂಗ್ ಸ್ಕೂಲ್ ಮೂಲಕ ಹೋಗಿ ಮಾಡಿಕೊಡ್ತಾರೆ ನಾನು ಡೈರೆಕ್ಟಾಗಿ ಹೋಗಿದ್ದೆ ಆವಾಗೆಲ್ಲ ಎಷ್ಟು ಮ್ಯಾಕ್ಸಿಮಮ್ ಒಂದು 4 ಇಯರ್ಸ್ ಬ್ಯಾಕ್ ಅನಿಸುತ್ತೆ ಮೇ ಬಿ 4-5 ಇಲ್ಲ ಒಂದು 7 ಇಯರ್ಸ್ ಬ್ಯಾಕ್ 7 ಇಯರ್ಸ್ 7-8 ಇಯರ್ಸ್ ಬ್ಯಾಕ್ ನಾನು ಮಾಡಿಸಿದ್ದು ಲೈಸೆನ್ಸು ಆವಾಗ ಮಾಡಿಸ್ದಾಗ ಆಲ್ಮೋಸ್ಟ್ ಒಂದು 600 ರುಪೀಸ್ ಒಳಗೇ ಫುಲ್ಲು ಎಲ್ಲ ಮುಗಿಸ್ಬಿಟ್ಟಿದ್ದೆ ಎಕ್ಸ್ಪೆಂಡಿಚರ್ ಅಷ್ಟೇ ಆಗಿದ್ದು ಒಂದು ಲೈಸೆನ್ಸ್ ಮಾಡಿಸೋದಕ್ಕೆ 2-ವೀಲರ್ ಪ್ಲಸ್ ಕಾರು ಎರಡಿಗೂ ಕೂಡ ಸೇರಿಸಿದ್ರೆ ಇಷ್ಟೇ ಏನಿಲ್ಲ ಅಂದರೆ ಒಂದು 600 ರುಪೀಸ್ ಅಷ್ಟೇ ಖರ್ಚಾಗಿದ್ದು ಈ 600 ರುಪೀಸಿಗೆ ಇವಾಗ ಯಾರು ಕೂಡ 600 ರುಪೀಸಲ್ಲಿ ಒಂದು ಲೈಸೆನ್ಸ್ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಆ ಪ್ರೊಸೀಜರ್ ಸ್ವಲ್ಪ ಕಷ್ಟ ಇರುತ್ತೆ ಹಂಗೆ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಲ್ಲಾಡಬೇಕು ಓಡಾಡಬೇಕು ಮಾಮೂಲಿ ಅವೆಲ್ಲ ಇದ್ದಿದ್ದೇನೆ ಆದರೆ ಏನು ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಒಂದೊಳ್ಳೆ ಮಜಾ ಸಿಗುತ್ತೆ ಮತ್ತು ಡೈರೆಕ್ಟಾಗಿ ಹೋಗಿ ಮಾಡಿಸಿದ್ರೆ ಅವ್ರನ್ನ ಕೇಳ್ಕೊಂಡು ಕೇಳ್ಕೊಂಡು ಅಲ್ಲೋಗಿ ಇಲ್ಲ ಅಲ್ಲೋಗಿ ಇಲ್ಲೋಗಿ ಅಲ್ಲೋಗಿ ಅಂತ ಹೇಳ್ತಾರೆ ಹಾಗೆ ಮಧ್ಯದಲ್ಲಿ ಡ್ರೈವಿಂಗ್ ಸ್ಕೂಲ್ನವರು ಕೇಳ್ತಾ ಇರ್ತಾರೆ ಬ್ರೋಕರ್ಗಳು ಕೇಳ್ತಾ ಇರ್ತಾರೆ 3,000 ಕೊಡಿ ಮಾಡ್ಕೊಟ್ಬಿಡ್ತೀವಿ 4,000 ಕೊಡಿ ಮಾಡ್ಕೊಟ್ಬಿಡ್ತೀವಿ ಅಂತ ಆದರೂ ಡೈರೆಕ್ಟಾಗಿ ಹೋದರೆ ಎಕ್ಸ್ಪೀರಿಯೆನ್ಸೇ ಬೇರೆ ಚೆನ್ನಾಗಿರುತ್ತೆ ತುಂಬ ಆರಾಮಾಗಿ ಮಾಡ್ಕೊಂಬಿಟ್ರೆ ಚೆನ್ನಾಗಿದೆ ಆಮೇಲೆ ಟೆಸ್ಟಲ್ಲೂ ಅಷ್ಟೇ ಏನೋ ಒಂದು ಕ್ವಶನ್ ಆನ್ಸರ್ ಆ ಥರ ಟೆಸ್ಟ್ ಏನಾಯಿತು ನಾನು ಫಸ್ಟ್ ಟೈಮ್ ಫೇಲ್ ಆಗಿಬಿಟ್ಟಿದ್ದೆ ಅದರಲ್ಲಿ ಆಮೇಲೆ ಸೆಕೆಂಡ್ ಅಟೆಂಪ್ಟಲ್ಲಿ ಸ್ವಲ್ಪ ಚೆನ್ನಾಗಿದೆ ನೀಟಾಗೆಲ್ಲ ಓದ್ಕೊಂಡೆಲ್ಲ ಹೋದ್ಮೇಲೆ ಆವಾಗ ಸೆಕೆಂಡ್ ಅಟೆಂಪ್ಟಲ್ಲಿ ಪಾಸ್ ಆಗ್ಬಿಟ್ಟೆ ಈಸಿಯಾಗಿರುತ್ತೆ ಅದೇನು ದೊಡ್ಡ ವಿಷಯನೇ ಅಲ್ಲ ಏನು ಸೈನ್ ಬೋರ್ಡ್ಸ್ ಕೇಳ್ತಾರೆ ನೋ ಪಾರ್ಕಿಂಗು ಅದು ಇದು ನಾಲೆಜು ಅದೇ ನಮ್ಗೆ ಎಲ್ ಬೋರ್ಡ್ ಡ್ರೈವಿಂಗ್ ಲೈಸೆನ್ಸ್ ಮೂಲಕ ಹೋದ್ರೆ ಈ ನಾಲೆಜ್ ಎಲ್ಲ ಸಿಗೋದೇ ಇಲ್ಲ ಅದಾದಮೇಲೆ
ಅಲ್ಲೇ ಟೆಸ್ಟ್ ಮಾಡ್ತಾರೆ. ಡ್ರೈವಿಂಗ್ ಲೈಸೆನ್ಸ್ ಅವ್ರ ಕಡೆ ಡ್ರೈವಿಂಗ್ ಸ್ಕೂಲಿಂದ ಬಂದರೆ ಬೇರೆ ಕಡೆ ಟೆಸ್ಟ್ ಮಾಡ್ತಾರೆ. ಈ ಮೇಲ್ಗಡೆ ನಾವು ಡೈರೆಕ್ಟಾಗಿ ಹೋದಾಗ ಮಾಡಿ ಮೇಲೇ ಟೆಸ್ಟ್ ಮಾಡ್ತಾರೆ. ಹೋಗಿ ಒಂದು ರೌಂಡ್ ರೌಂಡ್ ಬನ್ನಿ ಅಂತ. ಕಾರ್ ಕೊಡ್ದ ಕಾರು ನಾವು ತೊಗೊಂಡೋಗಿರ್ಬೇಕು, ಟೂ ವೀಲರ್ ನಾವು ತೊಗೊಂಡೋಗಿರ್ಬೇಕು. ಕಾರ್ ಓಡಿಸಿ ಒಂದ್ಸಲ ಬೈಕ್ ಓಡಿಸಿ ಅಂತ ಹೇಳ್ತಾರೆ. ರೈಟ್ ಇಂಡಿಕೇಟರ್ ಲೆಫ್ಟ್ ಇಂಡಿಕೇಟರ್ ಹಾಕ್ಬೇಕು ಟರ್ನ್ ಮಾಡಿದ್ರೆ. ಈ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ನೀವು ಯಾರಾದರೂ ಡೈರೆಕ್ಟಾಗಿ ಲೈಸೆನ್ಸ್ನ ಮಾಡಿಸಿದ್ರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ, ಮಾಡಿಸಿಲ್ಲ ಅಂದರೆ ಪರವಾಗಿಲ್ಲ, ಏನು ಬೇಜಾರಿಲ್ಲ. ಬೇಜಾರು ಮಾಡ್ಕೊಂಡು ಬೇಡಿ, ಬೇಜಾರನ್ನ ಯಾರು ಮಾಡ್ಕೊಳ್ಬೇಡಿ. ಬೇಜಾರಾದರೆ ತೊಂದರೆ ಇಲ್ಲ, ಕಾರ್ ಎತ್ಕೊಂಡು ಪೆಟ್ರೋಲ್ ಹಾಕ್ಸ್ಕೊಂಡು ನಾವು ಸುಮ್ಮನೆ ರೌಂಡ್ ಹೊಡಿತಾ ಇರೀ. ಇದೇ ವಿಡಿಯೋನ ನನ್ನ ಎಕ್ಸ್ಪೀರಿಯನ್ಸ್ನ ಕತೆ. ಮುಂದೆ ನೋಡಿದ್ರೆ ಸಿಗೋಣ.